ಮಾಡಿದ್ದಾರೆ. ಈಗ ಬೈಟು ಲವ್ ಅದೇ ತರ ಕ್ರೇಜ್ ಇದೆ. ಟ್ರೈಲರ್ ಇವತ್ತು ಮಧ್ಯಾಹ್ನ ರಿಲೀಸ್ ಆಯ್ತು ಯೂಟ್ಯೂಬ್ ಅಲ್ಲಿ, ಬೇಜಾರ್ ವ್ಯೂಸ್ ಬಂದಿದೆ. ಸೊ ಬೈಟು ಲವ್ ಬಗ್ಗೆ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನು, ನಿರೀಕ್ಷೆಗಳೇನು, ಹೇಗ್ ಫೀಲ್ ಮಾಡ್ತಾ ಇದ್ದೀರ? ಶಿವರಾಜ್ ಅವರು ಅವರು ಇಬ್ರು ವೇದಿಕೆಯಿಂದ ಕೆಳಗಿಳಿದ್ಬಿಟ್ರೆ ಟೆನ್ಷನ್ ಎಲ್ಲ ಫುಲ್ ಕಂಪ್ಕ. ಅಯ್ಯಾ ನಾವೇನ್ ಮಾಡಿದ್ವಪ್ಪ, ಒಳ್ಳೆ ಕತೆ ಇಲ್ಲ, ನಮ್ ಸಿನಿಮಾ ಇಲ್ಲ, ನೀವ್ ಇಲ್ಲಂಗೇ ಇಲ್ಲ, ನಾವ್ ಇರಂಗಿಲ್ವಾ, ಇಳಿಯಂಗೇ ಇಲ್ಲ ನೋಡಿದ್ರ. But tumbha khushi aagide because it was a beautiful experience and YouTube bal maatadaitu press meet irutte allu maatirthivi but illa I think ee cinema I think you nodidre first I hate love anta adadmele bytwo love anti adadmele neene neene anta ond emotional song vantu. ಸೊ ಕರೆಕ್ಟಾಗಿ ಹೇಳಿದ್ರು, ಐ ಥಿಂಕ್ 14 ಏನಕ್ಕೆ ರಿಲೀಸ್ ಮಾಡ್ತಿಲ್ಲ ನಾವಂದರೆ 14 ಅದೇ ಬರೀ ಹುಡುಗ ಹುಡುಗಿ ಬರ್ತಾರೆ, ಬರೀ ಕಪಲ್ಸ್ ಬರ್ತಾರೆ, ಅದು ಕಾನ್ಸಂಟ್ರೇಷನ್ ಸಿನಿಮಾ ಮೇಲೆ ಇರಲ್ಲ. 18 ಬಂದರೆ ಫ್ಯಾಮ್ಲಿನೂ ಬರ್ತಾರಂತ. ಸೊ ಇದೇ ಫೆಬ್ 18 ರಿಲೀಸ್ ಆಗ್ತಿದೆ ಬೈಟ್ ಲವ್ ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ಮಿಸ್ ಮಾಡಿದೆ ಈ ಸಿನಿಮಾನ ನೋಡಿ. ಆ್ಯಂಡ್ ಈ ಸಾಂಗ್ಸ್ ಎಲ್ಲ ಕೇಳ್ಕೊಂಡು ಹೋದರೆ ಇನ್ನೂ ಮಜಾ ಜಾಸ್ತಿ ಇರುತ್ತೆ ಸಿನಿಮಾ ಥಿಯೇಟ್ರಲ್ಲಿ. ಓಕೆ, ಈಗ ನಾವು ಪ್ರಶ್ನೆ ಕೇಳುವಂತ ಸಮಯ ಕೆಲವೊಂದು ನಮ್ಮ ಶ್ರೀಲೀಲಾ ಅವ್ರನ್ನ. ಪ್ರಶ್ನೆ ಅನ್ನೋದಕ್ಕಿಂತ ನಾನು ಒಂದೆರಡು ವಿಚಾರ ಶೇರ್ ಮಾಡಬೇಕು. ಬಹಳಷ್ಟು ಜನ, ಎಷ್ಟು ಜನರಿಗೆ ಗೊತ್ತು ಇಲ್ವೋ ಗೊತ್ತಿಲ್ಲ, ಈ ಸಾಂಗ್ ನೋಡಿ ಆದ್ಮೇಲೆ ಒಂದು ನಮಗೊಂದು ವಿಚಾರ ಗೊತ್ತಾಯ್ತು, ಶ್ರೀಲೀಲಾ ಅವರು ಇಬ್ರು ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಂತ. ಅಲ್ಲ, ಇದು ಅಡಾಪ್ಟ್ ಮಾಡ್ಕೊಂಡಲ್ಲೋ ಗೊತ್ತಿಲ್ಲ, ಫಸ್ಟು ನಮಗೆ ಬೇಕಾಗಿರೋ ವಿಷಯ ಅಂತಂದ್ರೆ ಡಬ್ಬಿಂಗ್ ಮಾಡೋರು ಇವರು. ಎಷ್ಟು ದಿನ ತಗೊಂಡವ್ರೆ ಕೇಳಿ ಹೇಳಿ ಹೇಳಿ ಹೇಳಿ, ಗೊತ್ತಾಗಬೇಕು, ಸಿನಿಮಾ ನೋಡಕ್ ಬರ್ಬೇಕಲ್ಲ ಅವ್ರಿಗೆ. ಅಯ್ಯೋ, 30 ದಿನ ಆಗೈತೆ ಅಂತ ಡೈರೆಕ್ಟ್ ಹೇಳ್ತಿದ್ರು ನಮ್ಗೆ. ಅಲ್ಲ ಹೆಂಗೆ ಅದು 30 ಡೇಸ್? ನಿಮ್ ಕಾಲ್ಸಿ ಸಿನಿಮಾಗೂ ಅಷ್ಟು ಉದ್ದ ಇರ್ತದೆ, ಡಬ್ಬಿಂಗಿಗೂ ಅಷ್ಟು ಉದ್ದ. ಇಲ್ಲ ಇಲ್ಲ, ಸೊ ನಾನು ಮೊದಲನೇ ಸರಿ ಡಬ್ ಮಾಡಿದ್ದು. ಸೊ ಎಲ್ಲ ಪರ್ಫೆಕ್ಟ್ ಆಗಿರ್ಬೇಕು ಅಂತ ಒಂಚೂರು ಎಕ್ಸ್ಟ್ರಾ ಟೈಮ್ ತಗೊಂಡಿರ್ಬೋದು, ಅದಂತ 30 ದಿವಸ ತಗೊಂಡಿಲ್ಲ, ಇನ್ನೊಂದು ಸಿನಿಮಾನೇ ಮುಗಿಸ್ಬೋದು. ಅಂದ್ರೆ ಎಲ್ಲರೂ ಒಂದ್ಸಲ ಖುಷಿಯಾಗಿ ಚಪ್ಪಾಳೆ ತಡಬೇಕು, ಯಾಕಂದ್ರೆ ಇಲ್ಲಿ ಮಾತ್ರ ವಾಯ್ಸ್ ಕೇಳಲ್ಲ, ಥಿಯೇಟರ್ ಅಲ್ಲೂ ಕೂಡ ಇದೇ ಧ್ವನಿ ಕೇಳಿಸುತ್ತೆ ನಮ್ಗೆ. ಖಂಡಿತ. ಇನ್ನೊಂದು ವಿಷಯ ಏನು ಅಂತಂದ್ರೆ, ಇಷ್ಟು ಮಾತ್ರ ಅಲ್ಲ, ಒಂದ್ ಸೀನ್ ಅನ್ನ ಡೈರೆಕ್ಷನ್ ಕೂಡ ಮಾಡೋರು ಇವರು. ಡೈರೆಕ್ಟರ್ ಕೆಲಸ ಹೇಗೆ ಕೇಳ್ತೀರಾ? ಇಲ್ಲ, ಸೊ ಬೇಸಿಕ್ಲಿ ನನಗೆ ಡೈರೆಕ್ಷನ್ ಅಂದರೆ ಇಂಟ್ರೆಸ್ಟ್. ಸೊ ನಮ್ಮ ಡೈರೆಕ್ಟರ್ ಅವರು ಇವಸ್ ಕೈಂಡ್ ಎನಫ್, ನಾನು ಕೇಳ್ತಾ ಇರ್ತೀನಿ ನಿರ್ದೇಶಕರೇ, ಇವತ್ತು ನನ್ನ ಅಕಸ್ಮಾತ್ ಬೇಗ ಮುಟ್ಟೋದ್ರೆ ನನ್ನ ಅವತ್ತು ಶೂಟಿಂಗ್ ಸ್ಕೆಡ್ಯೂಲ್, ನಾನು ಬೋರ್ ಆಗ್ತಿದೆ, ನಾನು ಪ್ಯಾಡು ಬುಕ್ ಎತ್ಕೊಂಡು ಬಂದ್ಬಿಡಲ್ಲ, ನಾನು ಡೈರೆಕ್ಷನ್ ಕಲಿತೀನಿ ಅಂತ. ಸೊ ಐ ಸೊ ಅಸಿಸ್ಟೆಮ್, ಬಟ್ ಇಲ್ಲ ಅದು ಪರ್ಫೆಕ್ಟ್ ಡೈರೆಕ್ಷನ್ ಅಲ್ಲ, ಬಟ್ ನಮ್ಮ ಟೀಮ್ ತುಂಬ ಸ್ವೀಟ್ ಆಗಿತ್ತು. ಪಾಪ ನಮ್ಮ ಹೀರೋ ಅವರೇ ಡೈರೆಕ್ಟ್ ಮಾಡಿಬಿಟ್ಟೆ, ಅವ್ರ ನೆಟ್ಟಿಗೆ ಪಾಪ ಈ ಟೇಕ್ ತಗೊಂಡ್ರು ಅಂತ. ಆಕ್ಷನ್ ಅಂದ್ರೆ ಸರ್ ಯಾವ ಚಿಕ್ಕ ಮಕ್ಕಳು ವಾಯ್ಸ್ ಕೇಳಿಸ್ತಾ ಇದೆ ಅಂತ. ಐ ಟೇಕ್ ಅವ್ರು ತಗೊಂಡಿರೋದಲ್ಲ, ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ವಾ ಅಥವಾ ನೀವು ಹೇಳ್ಬೇಕಾದ್ರೆ ಅವ್ರಿಗೆ ಅದೇ ಮಗು ಯಾವುದೋ ಹೇಳ್ತಿದೆ ಆಕ್ಷನ್ ಅಂತ ಅನ್ನಂಗ ಆಗಿತ್ತು. ಅಲ್ಲ ನನಗೆ ಒಂದು ಡೌಟ್, ಅದು ಹೆಂಗೆ ಡೈರೆಕ್ಟರ್ ಸರ್ ಅವ್ರ ಕೆಲಸ ಬಿಟ್ಕೊಟ್ಬಿಟ್ರು ಸರ್? ಡೈರೆಕ್ಟರ್ ಸರ್ ಹರಿ ಸರ್ ಬನ್ನಿ ಸರ್ ಸ್ಟೇಜ್ ಮೇಲೆ ಒಂಚೂರು. ಅಲ್ಲ ಅದು ಹೆಂಗೆ ಬೈಟು ಲವ್ ಸಿನಿಮಾದ ನಿರ್ದೇಶಕರು ಹರಿ ಸಂತೋಷ್ ಅವರಿಗೆ ಒಂದು ಜೋರಾದ ಚಪ್ಪಾಳೆ ಬಂದು ವೆಲ್ಕಮ್ ಟು ಟ್ರೈಲರ್ ಲಾಂಚ್ ಇವೆಂಟ್. ಥ್ಯಾಂಕ್ ಯು. ಬೈಟು ಲವ್ ಸಿನಿಮಾ 18ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ಹೇಳಿ ಸರ್ ಹೇಗೆ ಅನಿಸ್ತಾ ಇದೆ? ನನಗೆ ಹೇಳ್ತಾ ಇದ್ರೆ ರಿಲೀಸ್ ಆಗ್ತಿದೆ ಅಂತ. ಅಲ್ಲ ಹೇಗೆ ಅನಿಸ್ತಾ ಇದೆ ಅಂತ ಕ್ವೆಶ್ಚನ್ ಇದ್ದಿದ್ದು, ರಿಲೀಸ್ ಆಗ್ತಾ ಇದೆ ಅನ್ನೋದು ಸ್ಟೇಟ್ಮೆಂಟ್. ನನಗೆ ಒಂದು ವಾರದಿಂದ ಆ್ಯಕ್ಚುಲಿ ಊಟ ತಿಂಡಿ ನಿದ್ದೆ ಯಾವುದು ಕರೆಕ್ಟ್ ಆಗಿ ಆಗ್ತಿಲ್ಲ, ನನಗೇನು ಫೀಲ್ ಆಗ್ತಿಲ್ಲ. ಈಗ ತಾನೇ DTS ಇಂದ ಕೆಲಸ ಮುಗಿಸ್ಕೊಂಡು ಬಂದಿದ್ದೀನಿ, ಸಿನಿಮಾ ಕಂಟೆಂಟ್ ಅಪ್ಲೋಡ್ ಆಗಿದೆ ಚೆನ್ನೈಗೆ. ಸೊ ಇವಾಗ ಒಂಚೂರು ನಿಟ್ಟುಸಿರು ಬಿಡ್ತಾ ಇದ್ದೀನಿ. ಮೇ ಬಿ ನಾನೊಂದು 80ನೇ ಸರಿಯೇನೋ ಇವತ್ತು ಫಿಲಮ್ ನೋಡಿದ್ದು. ಸೊ ಇವತ್ತು ಸಿನಿಮಾ ನೋಡಿ DTS ಇಂದ ಬರಬೇಕಾದ್ರೂ ನನ್ನ ಕಣ್ಣಲ್ಲಿ ನೀರಿತ್ತಂದರೆ ಅಷ್ಟು ಸರಿ ಸಿನಿಮಾ ನೋಡಿದಾಗಲೂ ನಾನು ಹತ್ತಿದ್ದೀನಿ. ಸೊ ಖಂಡಿತ ಎಲ್ಲ ವರ್ಗದ ಜನಕ್ಕೆ ಈ ಸಿನಿಮಾ ಇಷ್ಟ ಆಗುತ್ತೆ. ತುಂಬ ಒಳ್ಳೆ ಸಿನಿಮಾ, ಒಳ್ಳೆ ಎಂಟರ್ಟೈನ್ಮೆಂಟು, ಒಳ್ಳೆ ಒಂದು ಇಂಟೆನ್ಷನಿಂದ ಈ ಸಿನಿಮಾ ಮಾಡಿದ್ದೀವಿ. ಡೈರೆಕ್ಷನ್ ಬಗ್ಗೆ ಹೇಳಬೇಕು ಅಂದರೆ ಇಲ್ಲ, ಲೀಲು ಮೇಡಮ್ಗೆ ಆ್ಯಕ್ಚುಲಿ
ಒಂಥರ ಪಾದ್ರಾಸ ಇದ್ದಂಗೆ, ಒಂದು ನಿಮಿಷ ಸುಮ್ಮನೆ ಇರಲ್ಲ ಸೆಟ್ಟಾಗಿ. ಮೇಡಮ್ ಶಾರ್ಟ್ ಮುಗೀತು, ಹೋಗಿ ನೀವು ಕ್ಯಾರಂಗಂದ್ರೆ ಇಲ್ಲ ನಿರ್ದೇಶಕರೇ ನಾನು ಅಸ್ಟೆಂಟ್ ಡೈರೆಕ್ಟರ್ ಆಗ್ತೀನಿ. ಸರಿ ಆಯಿತು, ಎರಡು ದಿನ ಅಸ್ಟೆಂಟ್ ಡೈರೆಕ್ಟರ್ ಕೆಲಸ. ಅದು ಸುಮ್ಮನೆ ನಾವೇನು ಹೇಳಿದ್ರೆ ಅವ್ರೇನೋ ಮಾಡೋದು, ಅಲ್ಲಿ ನಮ್ಮ ಕೆಲಸ ಬಿಟ್ಟು ಇವ್ರಿಗೆ ಹೇಳ್ಕೊಡ್ಬೇಕಾಗಿತ್ತು. ಸರಿ ಇನ್ನು ಹಿಂಗೆ ಇದ್ರೆ ಎಷ್ಟು ನಿಮಿಷ ಕೊಡ್ತಾರೆ, ಡೈರೆಕ್ಟ್ ಡೈರೆಕ್ಟ್ ಮಾಡ್ಬಿಡೋಣ ಅಂತ ಅವ್ರ ಕೈಲಿ ಆ್ಯಕ್ಷನ್ ಹೇಳಿಸ್ದೆ ಧನ್ವೀರ್ ಬ್ರದರ್ಗೆ. ಅದಕ್ಕೆ ಅವ್ರ ಆ್ಯಕ್ಷನ್ ಹೇಳಿದ್ರೆ ಅವ್ರಿಗೆ ಫೀಲ್ ಆಗ್ತಿರಲ್ಲ, ಅದಕ್ಕೆ ಒನ್ ಮೋರ್ ಆಗ್ತಾ ಇತ್ತು ಅಷ್ಟೇ. ಸೊ ಹಂಗೇನಿಲ್ಲ, ಇಬ್ರು ಟೇಕ್ ಓನ್ ಆರ್ಟಿಸ್ಟ್ ನಮ್ಮವ್ರು. ಸರ್ ಇನ್ನೊಂದು ಕ್ಯೂರಿಯಾಸಿಟಿ ನನಗೆ, ಇವ್ರಿಬ್ರ ಜೊತೆಗೆ ಆ ಚಿಕ್ಕ ಮಗುನ ಹ್ಯಾಂಡಲ್ ಮಾಡೋದು ಸರ್, ಆರವ್ ಅಂತ ಮಗು ಹೆಸರು ಕೇಳ್ಪಟ್ಟೆ ನಾನು. ಆರವ್ ಅಂತ ಆಲ್ಮೋಸ್ಟ್ ಕಂಪ್ಲೀಟ್ ಪಾರ್ಟ್ ಆ ಮಗು ತುಂಬಾ ಇನ್ವಾಲ್ವ್ ಆಗಿದೆ ಸಿನಿಮಾದಲ್ಲಿ. ಆದ್ರೆ ಹ್ಯಾಂಡಲ್ ಮಾಡಿದ ಎಕ್ಸ್ಪೀರಿಯನ್ಸ್ ಎಲ್ಲ, ಯಾಕಂದ್ರೆ ಮಕ್ಳನ್ನ ಇಟ್ಕೊಂಡು ಅವ್ ಮೂಡಲ್ಲಿ ಇದ್ದಾಗ ನಾವ್ ನೀವು ಶೂಟ್ ಮಾಡ್ಬೇಕು, ಅಳ್ತಾ ಇದ್ದಾಗ ಮಾಡಕ್ ಆಗಲ್ಲ, ಸಮಾಧಾನ ಮಾಡಕ್ ಹೋಗಿರ್ಬೇಕು, ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್? ಆಕ್ಚುಲಿ ತುಂಬಾ ಕಷ್ಟ, ಸೇಮ್ ಟೈಮಲ್ಲೇ ಇಷ್ಟನೂ ಆಯ್ತು. ಬಿಕಾಸ್ ನನಗೂ ಹೊಸದು, ನಾನು ಕತೆ ಬರಬೇಕಾದ್ರೆ ತುಂಬ ಈಸಿ ಅನ್ಕೊಂಡ್ಬಿಟ್ಟಿದ್ದೆ, ಮಗು ಅಳ್ತಿರುತ್ತೆ, ಇಬ್ಬರು ಬಂದು ಸಮಾಧಾನ ಮಾಡ್ತಾರೆ, ಅದು ಸುಮ್ಮನೆ ಆಗ್ಬಿಡುತ್ತೆ ಅಂತ. ಈಗ ಸುಮ್ಮನೆ ಆಗಲ್ಲ ಇಲ್ಲಿ, ಸುಮ್ಮನೆ ಆಗಕ್ಕೆ ಏನು ಮಾಡಬೇಕು ಅಂತ ಅದನ್ನು ತಿಳ್ಕೊಳಕ್ಕೆ ಒಂದು ಪಿ ಎಚ್ ಡಿ ಮಾಡ್ಬೇಕು ಆ್ಯಕ್ಚುಲಿ, ಮಗುನ ಸಾಕೋದು ಹೆಂಗೆ ಅಂತ. ಸೊ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್, ನಾನೀಗ ಧೈರ್ಯವಾಗಿ ಮದುವೆ ಆಗ್ಬೋದು ಆರಾಮಾಗಿ. ಮಾಲಲ್ಲಿ ಎಷ್ಟೊಂದು ಜನ ಹುಡುಗಿಯರು ಬಂದಿದ್ದಾರೆ, ನಾಳೆ ವ್ಯಾಲೆಂಟೈನ್ಸ್ ಡೇ ಬೇರೆ, ನಾನು ಪ್ರಾಮಿಸಿಂಗ್ ಡೈರೆಕ್ಟರು ಸಿನಿಮಾದಲ್ಲಿ ಮದುವೆ ಆಗಕ್ಕೆ ರೆಡಿ. ನನ್ನ ಟೆನ್ಷನ್ ಏನೋ ಇದೆ, ನಾಳೆ ಸಿನಿಮಾ ರೆಡಿ, ನೀವೇ ನನ್ನ ಯಾಕೆ ಹಾಕೋತೀರ? ಅಲ್ಲ ನೀವೇ ಹೇಳಿದ್ದು ಅದನ್ನ ಫ್ಯೂಚರ್ ಅಲ್ಲಿ ಅಂತ. ಎನಿವೇ ಸರ್, ಖುಷಿ ಆಗ್ತಾ ಇದೆ. ಇವಾಗ ಅವರೊಂದು ಮಾತು ಹೇಳಿದ್ರಲ್ಲ, ಸೊ ಅದೇ ರೀಸನ್ಗೆ ನೀವು ಮಕ್ಕಳನ್ನ ಅಡಾಪ್ಟ್ ಮಾಡಿದ, ಅದರ ಒಂದು ಇಂಟ್ರೆಸ್ಟ್ ಹೇಗೆ ಬಂತು, ಯಾಕೆ ಅದಕ್ಕೆ ಕೈ ಹಾಕಿದ್ರಿ ಹೇಳಿ, ಅದರ ಯಾವ ರೀತಿ ಐಡಿಯಾ ಬಂದಿದೆ? ಐ ಥಿಂಕ್ ಸಿನಿಮಾನೇ ನಮ್ಮ ಕತೆ ಎಲ್ಲೋ ಒಂದು ಕಡೆ ಆ ಒಂದು ಜಾನರ್ ಆ ಒಂದು ಸಿಚುವೇಶನ್ನ ಟಚ್ ಮಾಡುತ್ತೆ. ಸೊ ಅಲ್ಲಿಂದ ನನಗೆ ಸಿನಿಮಾ ಸ್ಟಾರ್ಟ್ ಆದಾಗಿಂದ ಇಲ್ಲ ಹೋಗಬೇಕು ಇಂಥ ಒಂದು ಅನಾಥಾಶ್ರಮ ಆಗಿರ್ಬೋದು ಅಥವಾ ಒಂದು ಮೆಂಟಲಿ ಚಾಲೆಂಜ್ ಎಲ್ಲಿ ಮಕ್ಕಳು ಇರ್ತಾರೋ ಹೋಗ್ಬೇಕನ್ಸ್ತು, ಬಟ್ ಐ ಕುಡೆಂಟ್. ಸೊ ನಮ್ಮ ನಿರ್ದೇಶಕರೇ ನನಗೆ ಆ್ಯಕ್ಚುಲಿ ಅವ್ರು ಹೇಳಿರಲಿಲ್ಲ, ನಮ್ಮ ಪ್ರಮೋಷನ್ ಇದೆ ಅಂದರು. ಸರ್ಪ್ರೈಸ್ ಆ್ಯಕ್ಚುಲಿ, ಕಾರ್ ಹಿಡಿದ್ಮೇಲೆ ಅವ್ರಿಗೆ ಗೊತ್ತೇ ಇಲ್ಲ, ಬಟ್ ಆ ಮಕ್ಕಳು ಮುಖ ನೋಡಿದ್ಮೇಲೆ ಅಲ್ಲಿಂದ ಹಿಡಿದು ಮತ್ತೆ ಕಾರ್ ಹತ್ತೋಷ್ಟೊತ್ತಿಗೆ ಅಳ್ತಾ ಇದ್ರು. ಆಮೇಲೆ ಇನ್ನೊಂದು ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಳಬೇಕು, ಅವತ್ತು ಗುರು ಮತ್ತೆ ಇಬ್ರು ಮಕ್ಕಳನ್ನ, ಶೋಭಿತಾ ಅಂತ ಒಂದು ಮಗು 8 ವರ್ಷದ್ದು, ಒಂದು 8 ತಿಂಗಳು ಮಗು ಗುರು, ಇಬ್ಬರ ಜೊತೆನೂ ತುಂಬ ಎಮೋಷನ್ ಕನೆಕ್ಟ್ ಆಗಿಬಿಟ್ರು. ಫಸ್ಟ್ ಟೈಮ್ ಅವರು ರಾತ್ರಿ 12 ಗಂಟೆಗೆ ನನಗೆ ಫೋನ್ ಮಾಡಿದ್ದು, ನನ್ನ ಗುರು ಫೋಟೋ ಕಳಿಸು ಅಂತ. ನಾನು ಗುರು ಫೋಟೋ ಎಲ್ಲಿಗೆ ಹೋಗಲಿ ಮೇಡಮ್ ಇಷ್ಟೊತ್ತಲ್ಲಿ ಅಂತ, ಅದೆಲ್ಲ ಗೊತ್ತಿಲ್ಲ, ನನ್ನ ಗುರು ಫೋಟೋ ನೋಡಬೇಕು ಅಂತ ಅವತ್ತು ರಾತ್ರಿ. ಆಮೇಲೆ ನಾನು ಯಾರು ನನ್ನ ಜೊತೆ ಬಂದಿದ್ರು ಅವ್ರನ್ನೆಲ್ಲ ನಾನು ಎಬ್ಬಿಸಿ ನೈಟು ಆ ಮಗು ಫೋಟೋ ಕಳಿಸಿ, ಇವರು ಕಳಿಸಿದ್ಮೇಲೆ ಆಮೇಲೆ ಮಲಗಿದ್ದು. ಸೊ ತುಂಬ ಮಿಸ್ ಮಾಡ್ಕೋತಾ ಇದ್ರೆ ಅಂತಂದರೆ ಅವರು ಮದುವೆ ಯಾಕೆ ತಾಯಿ ಯಾಕೆ ರೆಡಿ ಇದ್ದಾರೆ, ಇಲ್ಲ ಬಟ್ ನನ್ಗೆ ಅದೇ ಅನ್ಸುತ್ತೆ. ಐ ಥಿಂಕ್ ಒಂದು ಮಗು ಪ್ರೀತಿ ತೋರಿಸಕ್ಕೆ ಯು ಡೋಂಟ್ ಹ್ಯಾವ್ ಟು ಗಿವ್ ಬರ್ತ್ ಟು ಇಟ್. ಸೊ ಈ ಸಿನಿಮಾದಲ್ಲಿ ನಿರ್ದೇಶಕರೆ ಥ್ಯಾಂಕ್ ಯು ಆನೆಸ್ಟ್ಲಿ, ಇದು ಒಂದು ಒಳ್ಳೆ ಸ್ಕ್ರಿಪ್ಟ್ ನನಗೆ. ಥ್ಯಾಂಕ್ ಯು ಮೇಡಮ್, ನೀವು ಧನ್ವೀರು ಇಬ್ಬರು ಬಂದು ನನ್ನ ಕತೆಗೆ ನ್ಯಾಯ ಒದಗಿಸಿದಿರ, ಅದಕ್ಕೆ ಜೀವ ತುಂಬಿದಿರ. ಆಮೇಲೆ ನನ್ನ ಎಲ್ಲ ಆರ್ಟಿಸ್ಟ್ಗಳು, ನನ್ನ ಎಲ್ಲ ಟೆಕ್ನಿಷಿಯನ್ಸು, ಮೇಯ್ನಾಗಿ KVN ಪ್ರೊಡಕ್ಷನ್ನು, ಇದಿಷ್ಟು ಸೇರಿ ಬೈಟು ಲವ್ ಆಗಿರೋದು, ಒಬ್ಬನಿಂದ ಸಿನಿಮಾ ಆಗಲ್ಲ. ಬಟ್ ನನ್ನ ಎಲ್ಲ ಸಿನಿಮಾಗಳಿಗಿನ್ನ ಇದು ತುಂಬ ವಿಭಿನ್ನವಾಗಿರುತ್ತೆ, ತುಂಬ ಸ್ಪೆಷಲ್ ಆಗಿರುತ್ತೆ. ಇದೊಂದು ಮಾಸ್ಟರ್ ಪೀಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.